ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಪ್ರತಾಪ್ ಸಿಂಹ ಅವರಿಗೆ ಹೈಕಮಾಂಡ್ ಈ ಬಾರಿ ಶಾಕ್ ಕೊಟ್ಟಿದೆ. ಯದುವೀರ್ ಅವರಿಗೆ ಬಿಜೆಪಿಯ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ. ಟಿಕೆಟ್ ತಪ್ಪಿದ್ರೂ ಕೂಡ ಪ್ರತಾಪ್ ಸಿಂಹ ಅವರು ಇವತ್ತಿನಿಂದ ಪ್ರಚಾರಕ್ಕಿಳಿದಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಪರವಾಗಿ ಮತಭೇಟಿಯನ್ನು ಮುಂದುವರೆಸಿದ್ದಾರೆ. ಟಿಕೆಟ್ ಘೋಷಣೆಯ ಬಳಿಕ ಮೊದಲ ಬಾರಿಗೆ ಇಬ್ಬರು ನಾಯಕರು ಮುಖಾಮುಖಿಯಾಗಿದ್ದು ಯದುವೀರ್ ಅವರನ್ನ ಗೆಲ್ಲಿಸುವುದಷ್ಟೇ ನನ್ನ ಗುರಿ ಅಂತೇಳಿ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದಾರೆ. ಸಾಮಾನ್ಯ ಎಂಪಿ ರೀತಿ ಕೆಲಸ ಮಾಡ್ತೇನೆ ಅಂತ ಹೇಳಿ ಯದುವೀರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಪಕ್ಷ ಇವತ್ತು ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು 10 ವರ್ಷ ಎಂಪಿ ಮಾಡಿದೆ. ಈ ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳಿ ನಾವು ಬರೀ ಭಾಷಣ ಬಿಡಿಸ್ಕೊಳ್ಳೋಣ. ಅದಕ್ಕೆ ಹೇಳಿದ್ರು ನಮಗೆ ಪಕ್ಷ ನಿಜಕ್ಕೂ ನನಗೂ ತಾಯಿನೂ ಹೌದು. ಪಕ್ಷಕ್ಕೂ ದ್ರೋಹ ಬಗ್ಗೆಲ್ಲ, ಪಕ್ಕದಲ್ಲಿರೋರ್ಗೂ ದ್ರೋಹ ಬಗ್ಗೆಲ್ಲ. ಆಮೇಲೆ ಇವತ್ತಿರುವ ಬಿಜೆಪಿ ಒಳಗಡೆ ಇರುವಂತವ್ರಲ್ಲಿ ಯಾರು ಕೂಡ ಮೂಲ ಬಿಜೆಪಿ ಅಂತ ಇರುತ್ತಲ್ಲ ಅವರಲ್ಲಿ ಬಹಳ ಕಡಿಮೆ ಸಿಕ್ಕಿದ್ರು. ಒಳೆ ಇಟ್ಟು ಹಾಕಬೇಕು ಅಂತಂದ್ರೆ ಅಥವಾ ಒಳೆ ಹೆಣ್ಣು ಹಾಕುವಂತ ಅಗತ್ಯ ನಮಗಿಲ್ಲ. ನಾನು ಎಲ್ಲ ನಿಂತರು ಗೆಲ್ಲೋ ಶಕ್ತಿ ನನಗೆ ಮೈಸೂರು ಕೊಡುಗೆ ಜನ ಕೊಟ್ಟರೆ. ಆದ್ರೆ ನನ್ನನ್ನು ಕೆಲಸ ನನಗೆ ಈ ಶಕ್ತಿಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ. ಎಲ್ಲಾ ಪಾರ್ಟಿಯಲ್ಲೂ ಕೂಡ ನನ್ನನ್ನು ಹಿತವನ್ನು ಬಯಸುವಂತವರು ಇದ್ದಾರೆ. ಎಷ್ಟೋ ಜನ ಅಲ್ಲ, ಎಷ್ಟೋ ಜನ ನಮ್ಮಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕುರುವ ಸಮಾಜಕ್ಕೆ ಸೇರಿದಂತವರು ನನಗೆ ಕಾಲ್ ಮಾಡಿ ಅಣ್ಣ ನಮ್ಮ ಪಾರ್ಟಿಗೆ ಬನ್ನಿ, ನಮ್ಮ ಜೊತೆ ಬನ್ನಿ, ನೀವು ನಿಂತ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ರು. ಅಂದ್ರೆ ಹಿತೈಷಿಗಳೇ ಸಾಮಾನ್ಯ ಜನ. ಯಾಕೆಂದ್ರೆ ಈ ಸ್ಪೀಡ್ ಕಟ್ ಆಗಬಾರ್ದು ಅಂತ ಕೇಳಿದ್ದೀವಿ. ಅದು ನೋಡಿ, ಅದು ಬಿಟ್ಬಿಡಿ. ಇವಾಗ ನನಗೆ ಹೇಳಿದ್ದಲ್ವಾ, ಈಗ ನಮ್ಮ ಎದುರುಗಡೆ ಇರುವಂತದ್ದು ಸವಾಲು. ಯದುವೀರವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ದೇಶಕ್ಕೆ ಮೋದಿಜಿ ಬೇಕು. ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿಯವರಿಗೆ ಅವ್ರ ಪ್ರಧಾನಿ ಆಗೋಕೆ ಕೈ ಎತ್ತಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅದು ನಮ್ಮ ಯದುವೀರವರು. ಅವ್ರನ್ನ ಗೆಲ್ಲಿಸೋದಷ್ಟು ಬಿಟ್ಟು ನಮಗೆ ಇನ್ನೆಲ್ಲ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತ. ಅದೇ ನಾನು ಹೇಳಿದ್ರು, ನಿಮ್ಗೆ ಅವ್ರ ಮನೆ ಬರುವಂತದ್ದು ಅವಶ್ಯಕತೆ ಇಲ್ಲ, ನಾನೇ ಆಚೆ ಬರ್ತೀನಿ ಅಂತ ಹೇಳಿದ್ದೀನಿ. ಮಾತಿಗೆ ನನ್ನ ಮಾತು ಇಲ್ಲಿ ಹೇಳ್ಬೋದು, ಅದಕ್ಕೆ ಬೆಲೆ ಇಲ್ಲ. ನಿಮ್ ಮುಂದೆ ನಮ್ಮ ಕೆಲಸನೇ ಸಾಕ್ಷಿ ಆಗುತ್ತೆ. ಅರಮನೆಯಲ್ಲಿ ಇರುವ ನಿಮಗೆ ನೆರೆಮನೆಗಳ ಸಂಕಷ್ಟ ಹೇಗೆ ಅರ್ಥ ಆಗ್ತದೆ? ಚುನಾವಣೆಯ ನಂತರ ಅದು ಗೆಲುವಿರಬಹುದು, ಸೋಲಿರಬಹುದು, ನೀವು ಹೇಗೆ ಜನಸಮುದಾಯದ ಜೊತೆಯಲ್ಲಿ ನಿರಂತರವಾದ ಸಖ್ಯವನ್ನು ಇಟ್ಕೊಳ್ಳಬಲ್ಲಿ? ಈ ಪ್ರಶ್ನೆಗಳು ದಯಮಾಡಿ. ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದ್ರೆ ಒಬ್ಬ ಸಾಮಾನ್ಯ ಎಂಪಿ ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಈ ಈ ಒಂದು ಆಧುನಿಕ ಇವತ್ತು ಯದುವೀರ್ ಮತ್ತು ಪ್ರತಾಪ್ ಸಿಂಹ ಅವರು ಮುಖಾಮುಖಿಯಾಗಿದ್ರು. ಟಿಕೆಟ್ ಘೋಷಣೆಯಾದ ಬಳಿಕ ಇಬ್ಬರು ನಾಯಕರ ಸಮಾಗಮ ಆಗಿರುವಂಥದ್ದು ಅದು ಕೂಡ ಪ್ರಚಾರದ ಅಖಾಡದಲ್ಲಿ. ಬಟ್ ಪ್ರತಾಪ್ ಸಿಂಹ ಅವರು ಇವತ್ತು ಯದುವೀರ್ ಪರವಾಗಿ ಪ್ರಚಾರಕ್ಕೆ ಇಳಿಯುವ ಮೂಲಕ ಪಕ್ಷ ನಿಷ್ಠೆಯನ್ನು ಪ್ರದರ್ಶನ ಮಾಡಿದ್ದಾರೆ. ನಾವು ಯದುವೀರನ್ನು ಗೆಲ್ಲಿಸೇ ಗೆಲ್ಲಿಸ್ತೀವಿ ಅನ್ನುವಂತಹ ಶಪಥವನ್ನು ಮಾಡಿದ್ದಾರೆ.